ಕೆಳಕ್ಕೆ ಹಾಕಿದ್ರೆ ಕೆಳಕ್ಕೆ ಹೋಗಲ್ಲ ಮಳೆಗಡೆ ಯಾವತ್ತಾಗಲಿ ಬೇರೆ ಹಿಂಗೆ ಹೋಗ್ತಾರೆ ಸ್ಪ್ರಿಂಟ್ ಆಗಲ್ಲ ಹಿಂಗೆ ಹೋಗಲ್ಲ ಅದಕ್ಕಾಗಿ ನಾವು ಕೆಳಗಡೆ ಗೊಬ್ಬರ ಹಾಕೋಬೇಡ ಮೇಲಕ್ಕೆ ಹಾಕ್ಕೊಂಡು ಮಣ್ಣು ಮುಚ್ಕೊಂಡು ಬರ್ತಾ ಇರ್ತಾರೆ. ಬಾಳೆಗಿಡ ನಾಟಿ ಮಾಡೋದು ಯಾವ ಥರ ಅಂತ ಈಗ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಅಂದರೆ ಬಾಳೆಗಿಡ ನಾಟಿ ಮಾಡೋದಕ್ಕೆ ಏನೇನು ಬೇಕು ಮತ್ತು ಅದನ್ನು ಕಡೆಗೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಮಿನಿಮಮ್ ಸ್ಟಾರ್ಟಿಂಗಲ್ಲೇ ಗೊಬ್ಬರ ಹಾಕ್ಬೇಕಾ ಅಥವಾ ಏನು ಅಂತೇಳಿ ಫಸ್ಟ್ ಸುಮಾರು ಜನಕ್ಕೆ ಅಂದರೆ ಫಸ್ಟ್ ಗಿಡ ಮಾಡೋದು ನಾಟಿ ಮಾಡೋದಕ್ಕೆ ಯಾವ ಥರ ಬೇಕೋ ಅಷ್ಟು ಮಾತ್ರ ಫಸ್ಟ್ ಮಾಡ್ಕೋಬೇಕು, ಅದನ್ನು ಯಾವ ಥರ ಮಾಡ್ಕೋಬೇಕು ಏನಂತ ನಮ್ಮ ಪ್ರಗತಿಪರ ರೈತರೊಬ್ಬರಿದ್ದಾರೆ ಅವರಿಂದ ನಮ್ಮ ವೀಕ್ಷಕರಿಗೆ ಮಾಹಿತಿಗಳನ್ನು ತಿಳಿಸ್ಕೊಳ್ಳೋ ಕೆಲಸ ನಾವು ಹೇಳಬೇಕಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುವಂಥದ್ದು ಅಂದರೆ ಬಾಳೆಗಿಡ ಅಂದರೆ ಎಲ್ಲರೂ ನಾಟಿ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಬಾಳೆಗಿಡ ಈಗಿನ ದಿನಗಳಲ್ಲಿ ಎಷ್ಟು ಪ್ರಸಿದ್ಧಿ ಬರೆದಿದೆ ಮತ್ತು ಬಾಳೆಹಣ್ಣಿಗೂ ಅಷ್ಟೇ ಡಿಮ್ಯಾಂಡ್ ಇದೆ. ಅಂದರೆ ಪ್ರೈಮರಿ ಸ್ಟೇಜಲ್ಲಿ ನೋಡಿದ್ದೀವಿ ನೋಡ್ತಾ ಇದ್ದೀವಿ. ಈಗ ಇದನ್ನು ತೋಟದಲ್ಲಿ ನಾಟಿ ಮಾಡಬೇಕಂದ್ರೆ ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು ಮತ್ತು ಯಾವ ಥರ ಕಡೆಗೋಡಿದ್ದಾರೆ ಮತ್ತು ಅದಕ್ಕೆ ನಾಟಿ ಮಾಡೋದಕ್ಕೆ ಗೊಬ್ಬರಗಳು ಯಾವ ಥರ ಮಾಡಿದ್ದಾರೆ ಅಂತ ನಮ್ಮ ರೈತರು ಇದ್ದಾರೆ ಮತ್ತು ಅವರ ಕೃಷಿ ಅಧಿಕಾರಿಗಳು ಸಹ ಆಗಿದ್ದಾರೆ ಅವ್ರ ಸ್ವಂತ ತೋಟದಲ್ಲಿ ಮಾಡ್ತಿದ್ದಾರೆ. ಅದನ್ನು ನಮ್ಮ ವೀಕ್ಷಕರಿಗೆ ಅದ್ರ ಮುಖಾಂತರ ಚಾನೆಲ್ ಮುಖಾಂತರ ಹೇಳ್ಕೊಡ್ತಾರೆ ಅವ್ರನ್ನ ಕೇಳೋಣ. ಸರ್ ಹೇಳಿ ಸರ್, ಇದು ಬಾಳೆಗಿಡಕ್ಕೆ ಎಷ್ಟಡಿಯಿಂದ ಎಷ್ಟಡಿವರೆಗೂ ಕಡ್ಕೊಂಡಿದ್ವಿ ಸರ್? ಈಗ ನಾವು ಆರೂವರೆ ಅಡಿಗೆ ಆರೂವರೆ ಅಡಿ ಮಾಡ್ಕೊಂಡಿದ್ವಿ. ಗಿಡದಿಂದ ಗಿಡಕ್ಕೂ ಆರೂವರೆ ಅಡಿ, ಸಾಲಿಂದ ಸಾಲಕ್ಕೂ ಆರೂವರೆ ಮಾಡ್ಕೊಂಡಿದ್ವಿ. ಉಳ್ಳೋದಕ್ಕೆ ನೀವೇನು ಗೊಬ್ಬರ ಏನು ಹಾಕೋಬೇಡ. ಫಸ್ಟು ನಾವು ಹಂಗೆ ಕೊಂಚು ಒಳಗಡೆ ಮಾಡಿದ್ವಲ್ಲ, ಈ ಥರ ಊಟ ಬಿಡಬೇಕು. ನೆಕ್ಸ್ಟ್ ಒಂದು ಎರಡು ತಿಂಗಳು ಆದಮೇಲೆ ಅದು ಅಂಟ್ಕೊಂಡಿದ್ದೀವಿ. ಏನಾದರೂ ಮೊದಲೇ ಹಾಕ್ಬಾರ್ದು ಅಂದ್ರಲ್ಲ ಏನು ಕಾರಣ ಅದು? ಆಮೇಲೆ ಯಾವ ಥರ ಯಾಕಂತಂದ್ರೆ ಗಿಡ ಬೇರು ಮೇಲಕ್ಕೆ ಬೆಳೀತದೆ ಬಾಳೆಗಿಡದ್ದು. ನಾವು ಕೆಳಕ್ಕೆ ಹಾಕಿದ್ರೆ ಕೆಳಕ್ಕೆ ಹೋಗಲ್ಲ ಬಾಳೆಗಿಡ ಯಾವತ್ತಾಗಲಿ ಬೇರೆ ಹಿಂಗೆ ಹೋಗ್ತದೆ. ಅಗಲಸ್ಪ್ರಿಂಟ್ ಆಗಲ್ಲ ಹಿಂಗೆ ಹೋಗಲ್ಲ. ಅದಕ್ಕಾಗಿ ನಾವು ಕೆಳಗಡೆ ಗೊಬ್ಬರ ಹಾಕೋಬೇಡ, ಮೇಲಕ್ಕೆ ಹಾಕ್ಕೊಂಡು ಮಣ್ಣು ಮುಚ್ಕೊಂಡು ಬರ್ತಾ ಇರ್ಬೇಕು. ಸೊಪ್ಪನೆ ಸೊಪ್ಪು ಸೊಪ್ಪನೆ ಒಂದು ಎರಡು ಟರ್ಮ್ ಆ ಥರ ಮಾಡಿದ್ರೆ ತುಂಬ ಇಳುವರಿ ಬರ್ತದೆ. ಕೊಟ್ಟಿಗೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಮತ್ತು ಇನ್ನು ಪಿ ಎಚ್ ಗಿಂತ ಏನು ಬರ್ತವೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಕ್ಲೀನರ್ ಆ ಕಡೆ ಕಡೆ ಎರಡು ಕಡೆ ಹಾಕಿ ಲೈಟಾಗಿ ಮಣ್ಣು ಮುಚ್ಕೊಂಡು ಬರ್ತಾ ಇರ್ಬೇಕು. ಒಂದು ಎರಡು ಟೈಮ್ ಆ ಥರ ಮಾಡಿದ್ರೆ ತುಂಬ ಇಳುವರಿ. ಸ್ಟಾರ್ಟಿಂಗ್ ಗಿಡ ಗೊಬ್ಬರ ಹಾಕ್ಬಾರ್ದು ಅಂತ ಗಿಡ ನಾಟಿ ಮಾಡೋದಕ್ಕೆ ಏನೇನು ಗೊಬ್ಬರ ಹಾಕ್ತಾರೆ? ಇದನ್ನ ಎತ್ಕೊಂಡ್ರೆ ಒಂದು ಐದು ಗಿಡಕ್ಕೆ ಹಾಕಿಸ್ತಾ ಇದ್ದೀವಿ. ಅದನ್ನ ಮಣ್ಣಲ್ಲಿ ಮಿಕ್ಸ್ ಮಾಡಿ ಜಸ್ಟ್ ಅದನ್ನ ಗೊಬ್ಬರದ ಸೆಂಟ್ರಲ್ಲೇ ಉಳ್ತಾ ಇದ್ವಿ. ಮೊಳಕ್ಕೆ ಸುತ್ತಲೂ ಗೊಬ್ಬರ ಇದೆ, ಸೆಂಟ್ರಲ್ ಹಾಕ್ತಿದ್ವಿ. ಸ್ವಲ್ಪ ಸಿಗ್ಲಿ ಬೇಗ ಅನ್ನೋದಷ್ಟೇ. ಒಳಗಿನ ಮಣ್ಣಲ್ಲಿ ಸ್ವಲ್ಪ ತಾಕತ್ತಿರಲ್ಲ. ಇದು ಗಿಡ ನಾಟಿ ಮಾಡಿದ್ದಾದ್ಮೇಲೆ ಎಷ್ಟು ತಿಂಗಳು ಆದ್ಮೇಲೆ ಈ ಗೊಬ್ಬರ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ? ಎರಡು ತಿಂಗಳಾದ್ಮೇಲೆ ತುಂಬ ನೀರು ಕೇಳುತ್ತೆ ಬಳಿಗೆ. ಎಷ್ಟು ನೀರು ಕೊಟ್ಟರೆ ಅಷ್ಟು ಚೆನ್ನಾಗಿ ಎಷ್ಟು 1000 ಗಿಡ ನಾಟಿ ಮಾಡಬೇಕು? ಒಂದು ಎಕರೆಗೆ 1100 ಗಿಡ ನಾನು 3 ಎಕರೆ ನಾಟಿ ಮಾಡಬೇಕು. 100 ಗಿಡ ತಂದಿದ್ದೀನಿ, ಒಂದು 50 ಗಿಡ ಮುಗಿದು ಬಾಳೆಗಿಡ ವೆರೈಟಿ ಯಾವ್ದು ಜೀನ ಇಲ್ಲ ನೀವು ಎಷ್ಟು ಬೇಕಾದ್ರೆ 100 ಕೆಜಿ 120 ಕೆಜಿ ಮಾಡೋದ್ರ ಮೇಲೆ ಯಾವ ಥರ ಸಾಕಷ್ಟು ಮಾಡ್ತೀವೋ ಅದ್ರ ಮೇಲೆ ಬರ್ತದೆ. ನಾನು ಹೇಳಿದ್ನಲ್ಲ 2 ತಿಂಗಳು 2 ಟರ್ಮ್ ಏನೇ ಕೊಟ್ಟಿ ಗೊಬ್ಬರ ಹಾಕಿ ಸ್ಪ್ರೆಡ್ ಮಾಡಿದ್ರೆ 100% ಬೆಳೆಗಳು. ನಾನು ಹಿಂಡಿ ಎಣ್ಣೆ ತೆಗೆದಿರ್ಬಾರ್ದು, ಅದ್ರಲ್ಲಿ ಬರುತ್ತೆ ಅದನ್ನು ಹಾಕಿದ್ರು ಇಲ್ಲ ಚೆನ್ನಾಗಿ. ಎಣ್ಣೆ ತೆಗಿಬಾರ್ದು ಬೀಜ ಮಾತ್ರ ಪುಡಿ ಮಾಡಿರ್ತೀವಲ್ಲ ಅದನ್ನು ಹಾಕಿದ್ರು ಅದೊಂದು 3 ತಿಂಗಳು ಅದನ್ನು ಮಾಡಿದ್ರೆ ಬೂಸ್ಟರ್ ಆಗಿ ಸಿಕ್ಕಾಕ್ತಾ ಅಂದ್ರೆ ಬುಡಕ್ ಕೊಡ್ಬೇಕಾ ಅಥವಾ ಕಡೆಗಲ್ಲ ಪಕ್ಕ ಪಕ್ಕದಲ್ಲಿ ಈ ಪಕ್ಕದಲ್ಲಿ ಕಡುಗು ಬುಡಕ್ಕೆ ಆ ಕಡೆ ಈ ಕಡೆ ಬೆಲೆಗಳಲ್ಲಿ ಏನೇ ಸರ್? ಅದು ಒಂದು ಗಿಡಕ್ಕೆ ಈಗ ಒಂದು ಗಿಡ ಬಂದು 1.5 ರೂಪಾಯಿ ಗಿಡ ಡೆಲಿವರಿ ಸೇರಿ ಟೋಟಲ್ 90 ರೂಪಾಯಿ ಒಂದು ಗಿಡ. ಅದೇ ಪ್ರೈಮರಿ ಕಾಸ್ಟ್ ಅಲ್ವಾ ಯಾಕೆ ನೀವು ಮಾಡಿರೋದು? ನಿಮಗೆ ಒಂದು 1 ಲಕ್ಷ ಕೆಟ್ಟು ಬರುತ್ತೆ. ಎಷ್ಟು ನೀವು ಗಿಡ ತಂದು ಇದನ್ನು ಕೆಲಸ ಮಾಡಿ ಗಿಡ ಒಳಗೆ ತುಂಬ ಒಂದು ಎಕರೆಗಲ್ಲ 3 ಎಕರೆ ಗಿಡಕ್ಕೆ 28,000 ಸಿಗಾಯಿತು. ಡೆಲಿವರಿ ಜನ ಸರ್ ಒಂದು 31-31.5 ಸಾವಿರ ಆಗುತ್ತೆ. ಟ್ರೆಂಡ್ಸ್ ಓಡಿಸೋದಕ್ಕೆ ಅದಕ್ಕೆ ಉಳಿಸೋದಕ್ಕೆಲ್ಲ ಸೇರಿ ಆಮೇಲೆ ಒಂದು 2 ಲಕ್ಷ ರೂಪಾಯಿ ಒಟ್ಟು 1.3 ಲಕ್ಷ ರೂಪಾಯಿ ಯಾಕೆ 1 ಲಕ್ಷ ಅನ್ಸುತ್ತೆ. ಅಂದಾಜು ನಿಮಗೆ ಇಳುವರಿ ಒಂದು ಗೊನೆ 50-100 ಕೆಜಿವರೆಗೂ ಬೆಳಿಬೋದು ಅವರೇಜ್ ಬೆಳಿಬೋದು. ಅವರೇಜ್ ಒಂದು 50 ಕೆಜಿ ಇಟ್ಕೊಂಡು ಬಂದು ಒಂದು 10 ರೂಪಾಯಿ 12 ರೂಪಾಯಿ ರೇಟ್ ಸಿಗ್ತದೆ. ಒಂದು 13.5 ಲಕ್ಷ ಅದು ಮಿನಿಮಮ್ ಪ್ರೈಸು ಅಷ್ಟೇ. ಆದರೆ ನಮ್ಮ ಇದು ಬಾಳೆಗಿಡದಲ್ಲಿ ನಮ್ಮ ರೈತರಿಗೆ ಆದಾಯ ಸಿಗಬೇಕಂದ್ರೆ ಅವ್ರು ಯಾವ ಥರ ಅದನ್ನು ಇಳುವರಿ ತೊಗೊಂತಾರೆ ಮತ್ತು ಅದರಿಂದ ನೀವು ಚೆನ್ನಾಗಿ ಮಾಡಿದ್ರೆ 100% ಇಳುವರಿ ಇದೆ. ರೇಟು ಇಳುವರಿ ಬಂದರೆ 100% ಇದ್ದಾಗುತ್ತೆ. ಮಿನಿಮಮ್ 8 ರೂಪಾಯಿ 8 ರೂಪಾಯಿ ಅಂದ್ರೆ ಬಿಡಲು 1 ಲಕ್ಷ 8 ರೂಪಾಯಿ ತೋಟದಲ್ಲಿ 8 ರೂಪಾಯಿ ಬಾಳೆಗಿಡ ಊತು ಬಿಟ್ಟರೆ ಸಾಕು 2-3 ಲಕ್ಷ ಲಾಭ ಬಂದ್ಬಿಡುತ್ತೆ ಅಂತ ನಾವು ಅನ್ಕೊಂಡ್ರೆ ಯಾವ ಥರ ಮಾಡ್ತೀವಿ? ಅದನ್ನೆಲ್ಲ ನೀವು 50 ಕೆಜಿ ನೀವು ಬೆಳಿಬೇಕಂದ್ರೆ ಅದಕ್ಕೆ ಏನಾಗಬೇಕು ಅದು ಹಾಕಿ ಬೆಳಿಬೇಕು.
ಮಿನಿಮಮ್ ಬೇಸಿಕ್ ಇದೆ, ಇದನ್ನ ಇಷ್ಟು ಮಾಡಿಕೊಂಡು ಬಾಳೆಗಿಡನ ನಾಟಿ ಮಾಡಬೇಕು. ಮತ್ತು ಅದಾದ್ಮೇಲೆ ಇಲ್ಲಿಂದ ಆಚೆ ಯಾವ ಥರ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಯಾವ ಥರ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಅಂದರೆ ಇದನ್ನು ನಾಟಿ ಮಾಡ್ಬೋದು, ಅಂದರೆ ನಾಟಿ ಮಾಡೋದಕ್ಕೆ ಏನೇನು ಬೇಕು ಪ್ರೈಮರಿ ಸ್ಟೇಜ್ ಇಷ್ಟು ಮಾತ್ರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು. ಹಾಗೆ ನಮ್ಮ ಚಾನೆಲ್ನ ವೀಕ್ಷಕರಿಗೆ ಮಾಹಿತಿ ಕಳಿಸ್ಕೊಡೋದಕ್ಕೆ ನಮ್ಮ ವೀಕ್ಷಕರ ಥರ ಧನ್ಯವಾದ.